ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಚಿಕ್ಕೋಡಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೈಪಡೆಯಿಂದ ಭರ್ಜರಿ ಸ್ವಾಗತವನ್ನು ಕೋರಲಾಗಿದೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಬರುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿ ಸ್ವಾಗತವನ್ನು ಕೈ ಕಾರ್ಯಕರ್ತರು ನೀಡಿದ್ದಾರೆ. ಬಳಿಕ ಚಿಕ್ಕೋಡಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕಾರ್ಯಕರ್ತರು ಸತೀಶ್ ಜಾರಕಿಹೊಳಿ ಅವರಿಗೆ ಸತ್ಕಾರ ಮಾಡಿ ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಕಾರ್ಯಕರ್ತರನ್ನ ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಿಂದ ಸತ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಂಡಿಲ್ಲ. ಸನ್ಮಾನ ಮಾಡಲು ಬಂದ ಕಾರ್ಯಕರ್ತರು ಸೋಷಿಯಲ್ ಡಿಸ್ಟೆನ್ಸ್ ಮರೆತು ಬಿಟ್ಟಿದ್ದಾರೆ. ಇನ್ನು ಈ ಕುರಿತು ಸತೀಶ್ ಜಾರಕಿಹೊಳಿ ಅವರು ಕೆಲವು ಕಾಲ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಾಗಿದ್ದು, ನಾವು ಎಲ್ಲರೂ ಪಕ್ಷ ಕಟ್ಟಲು ಪ್ರಾರಂಭ ಮಾಡಿದ್ದೇವೆ, ನೀವು ಸಹ ಪಕ್ಷ ಕಟ್ಟಲು ಇಂದಿನಿಂದ ಶ್ರಮಿಸಬೇಕು, ನಮ್ಮ ಸೈನ್ಯ ಹೇಗೆ ಸಜ್ಜಾಗಬೇಕು ಎಂದು ಈಗಾಗಲೇ ತರಬೇತಿ ಸಹ ನೀಡುತ್ತಿದ್ದಾರೆ. ಈಗಾಗಲೇ ಘಟಪ್ರಭಾದಲ್ಲಿ ಕಾಂಗ್ರೆಸ್ ತರಬೇತಿ ಕೇಂದ್ರ ಪ್ರಾರಂಭ ಇದೆ, ಹೀಗೆ ಎಲ್ಲಾ ಕಡೆಗೂ ನಮ್ಮ ಪಕ್ಷದ ಬಗ್ಗೆ ತರಬೇತಿಗಳು ಶುರುವಾಗಿವೆ ಎಂದಿದ್ದಾರೆ. ಇನ್ನು ಭೂತ ಮಟ್ಟದಲ್ಲಿ ಮೊದಲು ಕಾರ್ಯ ಮಾಡಬೇಕು, ಅಂತವರನ್ನ ರಾಷ್ಟ್ರ ಮಟ್ಟದವರೆಗೂ ಕರೆದೊಯ್ಯುತ್ತೇವೆ ಎಂದಿದ್ದಾರೆ. ಇನ್ನು ಒಟ್ಟಿನಲ್ಲಿ ಈ ಬಾರಿ ನಮ್ಮ ಪಕ್ಷ ಬಲಿಷ್ಠ ಆಗುವುದು ಖಚಿತ ಎಂದ ಸತೀಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನ ಮುಂದುವರೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಚಿಂಗಳೆ, ಕರ್ನಾಟಕ ರಸ್ತೆ ಉಪಾಧ್ಯಕ್ಷರಾದ ಮಹಾವೀರ್ ಮೋಹಿತೆ ಸೇರಿದಂತೆ ಕೈ ಪಕ್ಷದ ಕಾರ್ಯಕರ್ತರು ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಭೀಮಸೇನ್ ಕಾಂಬಳೆ, ಎಸ್9 ಟಿವಿ, ಚಿಕ್ಕೋಡಿ.